ಇನ್ನು ಪರಿಷತ್ನಲ್ಲಿ ಸಭಾನಾಯಕಿ ಜಯಮಾಲಾ ತಮ್ಮ ಪರಿಚಯವನ್ನ ಮಾಡಿಕೊಂಡ್ರು. ಈ ವೇಳೆ ಕಾಂಗ್ರೆಸ್ ಶಾಸಕರು ಗೈರಾದಂತಹ ಸಂಖ್ಯೆ ಕೂಡ ಎದ್ದು ಕಾಣ್ತಾ ಇತ್ತು. ಸದನದಲ್ಲಿ ಮೊದಲಿಗೆ ಹೆಸರನ್ನ ಸದಸ್ಯರು ಪರಿಚಯ ಮಾಡಿಕೊಂಡ್ರು. ಹೊಸ ಸದಸ್ಯರೇನಿದ್ದಾರೆ ಅವರು ತಮ್ಮ ಹೆಸರನ್ನ ಹೇಳಿಬಿಟ್ಟು ಪರಿಚಯವನ್ನ ಮಾಡಿಕೊಂಡ್ರು. ಬಹುತೇಕ ಕಾಂಗ್ರೆಸ್ ಸದಸ್ಯರು ಗೈರಾಗಿದ್ದರಿಂದ ಕೆಲವರು ಅಷ್ಟೇ ತಮ್ಮ ಪರಿಚಯ ಮಾಡಿಕೊಂಡ್ರು. ಕಲಾಪದಲ್ಲಿ ಸಭಾನಾಯಕಿ ಜಯಮಾಲಾ, ಐವಾನ್ ಡಿಸೋಜಾ, ಎಸ್ ಆರ್ ಪಾಟೀಲ್, ವೀಣಾ ಅಚ್ಚಯ್ಯ ಸೇರಿದಂತೆ 6 ಜನ ಕಾಂಗ್ರೆಸ್ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಬಿಜೆಪಿ ಸದಸ್ಯ ತಾರಾ ಹಾಗೂ ಜಯಮಾಲಾ ಅವರು ಏನು ಉಭಯ ಕುಶಲೋಪರಿಯನ್ನು ಮಾಡಿಸ್ಕೊಂಡ್ರು. ತೇಜಸ್ವಿನಿ ರಮೇಶ್ ಜಯಮಾಲಾ ಅವರು ಗಿರಿಕನ್ಯೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದಂತಹ ವಿಚಾರವನ್ನು ಪ್ರಸ್ತಾಪಿಸಿದರು. ಎಸ್, ಪರಿಷತ್ನಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಗೈರಾಗಿರೋದು ಎದ್ದು ಕಾಣಿಸ್ತಾ ಇತ್ತು. ಜಯಮಾಲಾ ಅವರು ಕೂಡ ತಮ್ಮನ್ನು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು. ಇವತ್ತು ವಿಧಾನ ಪರಿಷತ್ನಲ್ಲಿ ಅವರು ಸಭಾನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ, ಅದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಪರಿಷತ್ನಲ್ಲಿ ಇವತ್ತು ತಾರಾ ಅವ್ರ ಜೊತೆಗೂ ಕೂಡ ಉಭಯ ಏನು ಕುಶಲೋಪರಿ ಮಾಡಿದಂತಹ ಒಂದು ಸನ್ನಿವೇಶ ಕೂಡ ನಡೀತು. ನೀವು ಕೂಡ ವಿಜುವಲ್ಸ್ನಲ್ಲಿ ನೋಡ್ತಿದ್ದೀರಾ, ತಾರಾ ಮತ್ತು ಜಯಮಾಲಾ ಅವರು ಮಾತುಕತೆಯನ್ನು ನಡೆಸಿರುವಂತಹ ದೃಶ್ಯಾವಳಿ. ಆದರೆ ಇವತ್ತು ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ, ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಸಭಾನಾಯಕಿಯಾಗಿ ಜಯಮಾಲಾ ಅವರು ಆಯ್ಕೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಸಮಾಧಾನ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಕೇವಲ 6 ಜನ ಕಾಂಗ್ರೆಸ್ ಸದಸ್ಯರು ಇವತ್ತು ಉಪಸ್ಥಿತರಿದ್ದಾರೆ, ಉಳಿದಂಥವರು ಇವತ್ತು ಯಾಕೆ ಬರಲಿಲ್ಲ? ಹಿರಿಯರು ಕೂಡ ಒಂದಿಷ್ಟು ಜನ ಇದ್ದಾರೆ, ಅವರು ಕೂಡ ಇವತ್ತು ಭಾಗವಹಿಸಿಲ್ಲ. ಅಂದರೆ ಎಲ್ಲೋ ಒಂದು ಕಡೆಗೆ ಜಯಮಾಲಾ ಅವರನ್ನ ಸಭಾನಾಯಕಿಯಾಗಿ ಆಯ್ಕೆ ಮಾಡಿರೋದು, ಒಂದಿಷ್ಟು ಅಸಮಾಧಾನ ಇನ್ನೂ ಇದೆ. ಆ ಅಸಮಾಧಾನ ಇನ್ನೂ ಯಾವಾಗ ಸ್ಫೋಟಗೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಜಯಮಾಲಾ ಅವ್ರನ್ನ ಮಾಡಬಾರ್ದು ಅಂತ ಹೇಳಿ ಒಂದಿಷ್ಟು ಬಣ ಮೊದಲಿಂದನೂ ಪಟ್ಟು ಹಿಡಿದಿತ್ತು. ಆದರೂ ಕೂಡ ಎಲ್ಲ ಪಟ್ಟುಗಳನ್ನು ಇದ್ದರೂ ಕೂಡ ಜಯಮಾಲಾ ಅವರನ್ನೇ ಸಭಾನಾಯಕಿಯಾಗಿ ಆಯ್ಕೆ ಮಾಡಲಾಯಿತು. ಇವತ್ತು ಜಯಮಾಲಾ ಅವರು ಕೂಡ ಮೊದಲ ಬಾರಿಗೆ ಸಭಾನಾಯಕಿಯಾಗಿ ಏನು ತಮ್ಮನ್ನು ಪರಿಚಯ ಮಾಡಿಸ್ಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಐವನ್ ಡಿಸೋಜಾ, ಎಸ್ ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಕಡೆಯಿಂದ ಇದ್ದರು. ಪರಿಷತ್ನಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಅಬ್ಸೆಂಟ್ ಇವತ್ತು ಆದರೂ, ಇನ್ನೊಂದು ಕಡೆಗೆ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇತ್ತು. ಅಲ್ಲೂ ಕೂಡ ಒಂದಿಷ್ಟು ಜನರು ಇವತ್ತು ಸಭೆಗೆ ಕಲಾಪಕ್ಕೆ ಬರಲಿಲ್ಲ. ಎಸ್, ಸದನದಲ್ಲಿ ಇವತ್ತು ಹೊಸ ಸದಸ್ಯರೇನಿದ್ದಾರೆ ಅವರೆಲ್ಲ ಪರಿಚಯ ಮಾಡ್ಕೊಂಡು ಮಾಡಿದರು. ಇನ್ನು ಮೊದಲ ಬಾರಿಗೆ ಆಯ್ಕೆಯಾದಂಥ ಎಲ್ಲ ಸದಸ್ಯರು ಪರಿಚಯವನ್ನು ಮಾಡಿಕೊಂಡು ಸದನದಲ್ಲಿ ಬಹುತೇಕ ಕಾಂಗ್ರೆಸ್ ಏನು ಸದಸ್ಯರಿದ್ದಾರೆ ಗೈರಾದಂತಹ ದೃಶ್ಯ ಇವತ್ತು ಕಂಡು ಬರ್ತಾ ಇತ್ತು. ಸಾಕಷ್ಟು ಏನು ಸಭಾಧ್ಯಕ್ಷರು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಂಡಿದ್ದಾರೆ. ಮೊದಲೇ ಎಲ್ಲ ವಾರ್ನ್ ಮಾಡಿದ್ದಾರೆ, ಎಲ್ಲರೂ ಬರಲೇಬೇಕು, ಈ ಬಾರಿ ಈ ರೀತಿಯಾದಂಥ ಸದನವನ್ನು ಮಿಸ್ ಮಾಡೋ ಹಾಗಿಲ್ಲ, ನಿಮ್ಮ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೆಲ್ಲ ಒಂದಿಷ್ಟು ನೋಟಿಸ್ ಆಗಿರ್ಬೋದು, ಮೌಖಿಕವಾಗಿ ಹೇಳೋದಾಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಅದು ಮತ್ತೆ ಪುನರಾವರ್ತನೆ ಆಗಿರುವಂತಹ ಒಂದು ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಜನಪ್ರತಿನಿಧಿಗಳು ಆಯ್ಕೆಯಾದ ನಂತರ ಅವರು ಮೊದಲು ಮಾಡಬೇಕಾದಂತಹ ಕೆಲಸ ಅಂದರೆ ಸದನದಲ್ಲಿ ಪಾಲ್ಗೊಳ್ಬೇಕು, ಸದನದಲ್ಲಿ ನಡೀತಿರುವಂಥ ಚರ್ಚೆಗೆ ಸಂಬಂಧಪಟ್ಟಂತೆ ಅವರು ಇನ್ವಾಲ್ವ್ಮೆಂಟ್ ಇರಬೇಕು. ಅದಾದ ನಂತರವೇ ಅವರು ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು, ಕ್ಷೇತ್ರದ ವಿಷಯಗಳು ಸಮಸ್ಯೆಗಳೇನಿದೆ ಅದನ್ನು ತೆಗೆದುಕೊಂಡು ಹೋಗಿ ಕಲಾಪದಲ್ಲಿ ಇಡ್ಬೋದು. ಅದನ್ನು ಬಿಟ್ಟು ಕಲಾಪಕ್ಕೆ ಅವರು ಹಾಜರಾಗಿಲ್ಲ ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ಜನ ಕೇಳ್ತಿದ್ದಾರೆ. ಇವರು ಎಲ್ಲಿಗೆ ಹೋಗ್ತಾರೆ ಕಲಾಪಕ್ಕೆ ಅಂತ, ಇವರು ಯಾಕೆ ಹೋಗಲ್ಲ ಬೆಂಗಳೂರಿಗಂತ ಬರ್ತಾರೆ ಆದರೆ ಕಲಾಪಕ್ಕೆ ಹೋಗೋದಿಲ್ಲ, ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರು ಕೂಡ ಕೇಳ್ತಾರೆ. ಕ್ಷೇತ್ರದಲ್ಲೂ ಕೂಡ ಇರೋದಿಲ್ಲ, ಕ್ಷೇತ್ರದಲ್ಲಿ ಇವರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ, ಇವಾಗ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಅಧಿವೇಶನಕ್ಕೆ ಸಾಹೇಬರು ಹೋಗಿದ್ದಾರೆ ಅಂತ ತಮ್ಮ ಶಾಸಕರ ಪರವಾದಂಥ ಒಂದಿಷ್ಟು ಬೆಂಬಲಿಗರು ಹೇಳ್ತಾರೆ. ಆದರೆ ಇಲ್ಲಿ ಕಲಾಪದಲ್ಲಿ ಅವ್ರು ಯಾರೂ ಕಾಣೋದೇ ಇಲ್ಲ, ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆಗ ಸಾರ್ವಜನಿಕರಿಗೂ ಕೂಡ ಕಾಡ್ತಾ ಇದೆ. ಸದನದಲ್ಲಿ ತಮ್ಮ ಪರಿಚಯವನ್ನು ಇವತ್ತು ಹೊಸ ಸದಸ್ಯರೆಲ್ಲ ಮಾಡಿಕೊಂಡ್ರು. ಎರಡೂ ಸದನದಲ್ಲಿ ಇವತ್ತು ಇದೇ ರೀತಿಯಾದಂತಹ ಸನ್ನಿವೇಶ ಇತ್ತು. ಇನ್ನೊಂದು ಕಡೆಗೆ ಈಗ ರಾಜ್ಯಪಾಲರ ಭಾಷಣದ ಮೇಲೆ ಕೂಡ ಚರ್ಚೆ ಇವತ್ತು ಇಡೀ ದಿನ ನಡೆಯುತ್ತೆ. ನೋಡಬೇಕು ಯಾವ ಮಟ್ಟಿನ ಚರ್ಚೆ, ಯಾವ ರೀತಿಯಾದಂತಹ ಚರ್ಚೆ ಇವತ್ತು ನಡೆಯುತ್ತೆ ಅಂತ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಧ್ಯಾ ಸೊರಬ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಧ್ಯಾ ಸೊರಬ, ಒಂದು ಕಡೆಗೆ ಕಲಾಪದಲ್ಲಿ ಎರಡೂ ಕಡೆ ಇವತ್ತು ಶಾಸಕರುಗಳು ಗೈರಾಗಿರುವಂಥದ್ದು ಎದ್ದು ಕಾಣ್ತಾ ಇದೆ. ಇದರ ಮಧ್ಯದಲ್ಲಿ ಇನ್ನೊಂದು ಕಡೆಗೆ ಜಯಮಾಲಾ ಅವರು ಕೂಡ ಸಭಾನಾಯಕಿಯಾಗಿ ಆಯ್ಕೆಯಾಗಿರೋದು, ಎಲ್ಲೊಂದು ಕಡೆಗೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇದೆ ಅನ್ನೋದು ಗೋಚರಿಸ್ತಿದೆಯಾ ಹೇಗೆ ಅಂತ? ಎಸ್ ನಿಖಿಲ್, ಏನು ಸಭಾನಾಯಕಿಯಾಗಿ ಡಾಕ್ಟರ್ ಜಯಮಾಲಾ ಸಚಿವೆ ಜಯಮಾಲಾರನ್ನ ಈಗ ಪರಿಷತ್ನಲ್ಲಿ ಆಯ್ಕೆ ಮಾಡಿದ್ದು, ಈಗ ಬಹುತೇಕರಿಗೆ ಅದು ಇರಿಸು ಮುರುಸು ಅನ್ನಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸೇರಿದಂತೆ ಹಲವು ಸದಸ್ಯರು ಕೂಡ ಇವತ್ತು ಗೈರಾಗಿದ್ದು ಪರಿಷತ್ನಲ್ಲಿ ಎದ್ದು ಕಾಣಿಸಿದೆ. ಪ್ರಮುಖವಾಗಿ
ಕಾಂಗ್ರೆಸ್ನ ಕೆಲವು ಬೆಳೆ ಎಣಿಕೆಯಷ್ಟು ಸದಸ್ಯರು ಮಾತ್ರ ಇಲ್ಲಿ ಹಾಜರಾಗಿದ್ರು. ಯಾಕಂದ್ರೆ ಉಗ್ರಪ್ಪ ಇರ್ಬೋದು, ಹಾಗೆ ಹೆಚ್ ಎಂ ರೇವಣ್ಣ ಸೇರಿದಂತೆ ಆ ಟೀಮ್ ಏನಿದೆ ಅವರು ಕೂಡ ಈ ಹಿಂದಿನ ಕೂಡ ಸಭಾನಾಯಕಿಯಾಗಿ ಜಯಮಾಲರ ಆಯ್ಕೆಗೆ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ರು. ಇವತ್ತು ಅವರು ಸಭಾನಾಯಕಿಯಾಗಿ ಇವತ್ತಿನ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಪರಿಷತ್ನಲ್ಲಿ. ಹಾಗಾಗಿ ಉಗ್ರಪ್ಪ ಯಾವತ್ತು ಕೂಡ ತಪ್ಪದೆ ಬಹುತೇಕ ಅವರು ಯಾವತ್ತು ಹಾಜರಾಗಿ ಇರ್ತಿದ್ರು ಪರಿಷತ್ನಲ್ಲಿ. ಆದ್ರೆ ಇವತ್ತು ಉಗ್ರಪ್ಪರ ಅನುಪಸ್ಥಿತಿ ಮತ್ತು ಹೆಚ್ ಎಂ ರೇವಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ ಸದಸ್ಯರ ಗೈರೇನಿದ್ರು ಅದು ಎದ್ದು ಕಾಣ್ತಿದ್ದು. ಇದಕ್ಕೆಲ್ಲ ಕಾರಣ ಸಭಾನಾಯಕಿಯಾಗಿ ಜಯಮಾಲ ಆಯ್ಕೆ ಮಾಡಿದೆ ಅಂತ ಕೂಡ ಹೇಳಲಾಗ್ತದೆ. ಈಗ ಸಂಜೆ ಒಟ್ಟಿನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಈ ರೀತಿಯಾದ ಆದರೆ ಹೇಗೆ ಅಂತ ಒಂದು ಪ್ರೊಡಕ್ಟಿವ್ ಆದಂತಹ ಚರ್ಚೆ ನಡೆಯೋದಿಲ್ಲ, ಅವರವರ ನಡುವಿನ ಅಸಮಾಧಾನಕ್ಕೆ ರಾಜ್ಯ ಬಲಿಯಾಗಬೇಕಾ, ಕಲಾಪ ಬಲಿಯಾಗಬೇಕಾ, ಹೇಗೆ ಅಂತ? ಖಂಡಿತವಾಗಿ ನಿಖಿಲ್, ಯಾಕಂದ್ರೆ ಇವತ್ತು ನಿನ್ನೆ ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು, ಇದು ಅವರ ಒಂದನ ನಿರ್ಣಯ ಚರ್ಚೆ ಇತ್ತು. ಆದ್ರೆ ಆ ಚರ್ಚೆ ಕೂಡ ಸಂಜೆ ಮಧ್ಯಾಹ್ನದ ನಂತರ ಅದನ್ನ ಮುಂದುವರಿಸಲಾಗಿ ಪ್ರಶ್ನೋತ್ತರಕ್ಕೆ ಕಲಾಪಕ್ಕೆ ಕೂಡ ಬಿಜೆಪಿಯ ಸದಸ್ಯರು ಒತ್ತಾಯ ಮಾಡಿದ್ರು. ಹಾಗಾಗಿ ಈಗ ಗಮನ ಸೆಳೆಯುವಂತ ಸೂಚನೆ ಮತ್ತು ನಿಯಮ 330 ಅಡಿಯಲ್ಲಿ ಚರ್ಚೆಗೆ ಅವಕಾಶ ನೀಡಲಾಗಿದೆ. ಪ್ರಮುಖವಾಗಿ ಚಲನಚಿತ್ರ ಸಮಗ್ರ ಚಲನಚಿತ್ರ ನೀತಿ ಹಾಗೆ ಕೆರೆ ಒತ್ತುವರಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಪರಿಷತ್ನಲ್ಲಿ ನಡೀತಾ ಇದೆ. ಇಂತಹ ಮಹತ್ವವಾದ ಚರ್ಚೆ ನಡೆದಿರುವ ಸಂದರ್ಭದಲ್ಲಿ ಅದು ಕೂಡ, ಯಾಕಂದ್ರೆ ಈಗಾಗಲೇ ಯಾವತ್ತಿಂದಲೂ ಕೂಡ ಪರಿಷತ್ತು ಇರ್ಬೋದು ಅದು ಸಭೆ ಇರ್ಬೋದು, ಸದಸ್ಯರು ಪೂರ್ಣ ಪ್ರಮಾಣದಲ್ಲಿ ಹಾಜರಾಗಿರ್ಬೇಕು ಅಂತ ಈ ಹಿಂದಿನಲ್ಲೂ ಕೂಡ ಸಭಾಧ್ಯಕ್ಷರು ಮತ್ತೆ ಸಭಾಪತಿಗಳು ಕೂಡ ಖಡಕ್ ಸೂಚನೆ ವಾರ್ನಿಂಗ್ ಅನ್ನ ಕೊಡ್ತಾ ಬಂದ್ರು ಕೂಡ ಸದಸ್ಯರ ಸಂಖ್ಯೆ ಕೂಡ ಕಡಿಮೆ ಆಗ್ತಾನೆ ಬಂದಿತ್ತು. ಇದಕ್ಕೆ ಒಂದು ಕಟ್ಟುನಿಟ್ಟಿನ ನಿಯಮ ಜಾರಿ ಆಗಿದ್ರು ಕೂಡ ಅದು ಪರಿಪಾಲನೆ ಆಗುವಂತ ಪರಿಸ್ಥಿತಿ ಸದ್ಯದ ರಾಜಕೀಯದಲ್ಲಿ ಸದ್ಯಕ್ಕೆ ಕಂಡು ಬರ್ತಿಲ್ಲ. ಇವತ್ತು ಸಭಾನಾಯಕಿಯಾಗಿ ಜಯಮಾಲ ಆಯ್ಕೆ ಆಗಿದ್ದಕ್ಕೆ ಹಲವು ಸದಸ್ಯರು, ಅದು ಕೂಡ ಆಡಳಿತ ಬಹು ಅರುಡ ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ನ ಸದಸ್ಯರು ಇವತ್ತು ಗೈರಾಗಿದ್ದು ನಿಜಕ್ಕೂ ಪರಿಷತ್ನಲ್ಲಿ ಎದ್ದು ಕಾಣುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ಓಕೆ, ಧನ್ಯವಾದ ಸಂಧ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ.